ಬಹಳ ಆತ್ಮೀಯರು ನಮ್ಮ ಯಡಿಯೂರಪ್ಪನಿಗೆ ಬಹಳ ಆತ್ಮೀಯರು ಅವರ ಮಗನಿಗೆ ಬಹಳ ಆತ್ಮೀಯರು ನೂರ ಎಂಟು ದಿನ ಏನು ಕನ್ನಡ ಚಳವಳಿ ನಾಗೇಶಣ್ಣ ಹೋರಾಟ ಮಾಡಿದ್ರು ಎಲ್ಲರನ್ನೂ ಸೇರಿಸಿಕೊಂಡು ಈ ಹೋರಾಟದ ಮುಂದಾಳತ್ವದಲ್ಲಿ ಇವರು ಕೂಡ ಇದ್ರು ಇವರ ದೊಡ್ಡ ಸೇವಶಕ್ತಿ ಮತ್ತು ಸಂಘಟನೆ ನಾವೇನಿಲ್ಲ ನಾವೆಲ್ಲರೂ ಒಟ್ಟಿಗಿದ್ದೀವಿ ಅನ್ನಿಸ್ತೇನೆ ನಿಮ್ಮ ಸಪೋರ್ಟ್ ಇಲ್ಲಿ ಸದಾ ಬೇಕು ನಮಗೆ ಮತ್ತೇನು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಅದನ್ನ ಕಚೇರಿ ಉದ್ಘಾಟನೆ ಒಂದು ಮಾಡೋ ಮುಖ್ಯವಾಗಿ ನಮ್ಮ ಕರ್ನಾಟಕ ಕಾರ್ಮಿಕರ ಪರಿಷತ್ನ ಅಧ್ಯಕ್ಷರಾದಂತಹ ರವಿಶೆಟ್ರಿ ಬೈಂದೂರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈಗಾಗಲೇ ಅನೇಕ ಕನ್ನಡ ಪರ ಹೋರಾಟ ವಿಚಾರದಲ್ಲಿ ಈ ನಾಡು ನೆಲ ನುಡಿ ಜಲ ಭಾಷೆ ವಿಚಾರದಲ್ಲಿ ಅನೇಕ ವರ್ಷಗಳಿಂದ ನಮ್ಮ ರವಿಶೆಟ್ಟಿ ಬೈಂದೂರ್ ಸರ್ ಅವರು ಈ ಒಂದು ನಾಡಿನ ಸೇವೆಯನ್ನ ಜನಗಳ ಸೇವೆಯನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ ಇದಕ್ಕೆ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಸಂಪೂರ್ಣವಾಗಿ ಅವರ ಬೆಂಬಲಕ್ಕೆ ನಿಂತುಕೊಳ್ಳುತ್ತೆ ಯಾಕಂತಂದ್ರೆ ಇವತ್ತು ಈ ನಾಡಿನ ರಕ್ಷಣೆ ಮಾಡೋದು ಪ್ರತಿಯೊಬ್ಬ ಕನ್ನಡಿಗನ ಆದ್ಯತೆ ಪ್ರತಿಯೊಂದು ಕನ್ನಡಿಗ ಕನ್ನಡ ಪರ ಸಂಘಟನೆಗಳ ಆದ್ಯತೆಯಾಗಿದೆ ಹಾಗಾಗಿ ಈ ಒಂದು ನಾಡು ನೆಲ ನುಡಿ ಜಲ ಭಾಷೆ ಜನಗಳ ರಕ್ಷಣೆಗೆ ಏನು ಕರ್ನಾಟಕ ಕಾರ್ಮಿಕರ ಪರಿಷತ್ತು ಇವತ್ತು ತನ್ನ ಒಕ್ಕೊಳ್ಳಿನಿಂದ ನಾವು ಈ ನಾಡಿನ ಸೇವೆಗೆ ಬದ್ಧವಾಗಿರ್ತೀವಿ ಅಂತ ಸಂಸ್ಥಾಪಕ ಅಧ್ಯಕ್ಷರಾಗಿ ನನ್ನ ಶ್ರೀಮತಿಯವರೇ ಇದ್ದಾರೆ ಸುಗುಣ ರವಿಶೆಟ್ಟಿ ಅಂತ ಬಿಟ್ಟು ಹಾಗೆ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಪೂಜಾ ಶೆಟ್ಟಿಯವರು ಪೂಜಾ ಉಗ್ರಶೆಟ್ಟಿಯವರಿದ್ದಾರೆ ಹಾಗೇನೆ ಇಡೀ ಒಂದು ನಮ್ಮ ಒಂದು ಇದೊಂಥರ ಕ್ಯಾಬಿನೆಟ್ ಟೈಪ್ ಸ್ಟ್ರಾಂಗ್ ಆಗಿದೆ ಲೀಗಲ್ ಟೀಮ್ ಕೂಡ ಸ್ಟ್ರಾಂಗ್ ಆಗಿದೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಮಾಡೋರು ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡೋರು ಹಾಳು ಮಾಡುವಂಥದ್ದು ಪರಿಸರನ ಹಾಳು ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದೇವೆ ಅದನ್ನೆಲ್ಲದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಗ್ರಾಹಕರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು 17 ಅಂಶಗಳನ್ನು ನಾನು ಇದು ಒಳಗೊಂಡಿದೆ ನಮ್ಮ ಈ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಈ ಅಂಶದಲ್ಲಿ ಬರುವಂಥದ್ದು ಯಾವುದೇ ಇದ್ರೂ ಯಾವುದೇ ಅಂಶಗಳಿಗೆ ಯಾವುದೇ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿ ಕೊಡದೇನೆ ಎಂಥ ದೊಡ್ಡ ವ್ಯಕ್ತಿ ಆದರೂ ಸರಿನೇ ಅವರು ತಪ್ಪು ಮಾಡಿದ್ದೆ ಹೌದಾದ್ರೆ ಅವರನ್ನು ಇದು ಮಾಡುವಂಥ ಶಕ್ತಿ ನಮ್ಮ ಟೀಮಿಗೆ ಇದೆ ಅಂತ ಒಂದು ಬಲ ನಮ್ಮ ತಂಡಕ್ಕೆ ಇದೆ ಅದು ಅಲ್ಲದೇನೆ ಹಿಂದೆ ಮುಂದೆ ಇಲ್ಲ ಎಲ್ಲರೂ ಒಗ್ಗೂಡಿ ಒಂದೊಮ್ಮೆ ಇಲ್ಲಿ ಕ್ರಾಂತಿಯನ್ನು ಸೃಷ್ಟಿ ಮಾಡಬೇಕಾದ ಅವಶ್ಯಕತೆ ಇದೆ ಅದನ್ನು ಖಂಡಿತವಾಗೂ ಅತಿ ಶೀಘ್ರದಲ್ಲಿ ಮಾಡ್ತೀವಿ.